ಈ ದೇವಸ್ಥಾನದಿಂದ ದೇವರು ಇಲ್ಲಿಂದ ತಿರುವನಂತಪುರಕ್ಕೆ ಹೋಗಿದ್ದಾರಂತೆ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕುಂಬಳೆ ಒಳಗಡೆ ಹೋಗೋಣ ಬನ್ನಿ. ಇದು ಅನಂತ ಪದ್ಮನಾಭ ದೇವಸ್ಥಾನ. ಸೊ ಈ ದೇವಸ್ಥಾನದಿಂದ ದೇವರು ಇಲ್ಲಿಂದ ತಿರುವನಂತಪುರಕ್ಕೆ ಹೋಗಿದ್ದಾರಂತೆ. ಹಾಗೆ ಇಲ್ಲಿ ಒಳಗಡೆದು ಶಿಲೆ ಏನಿದೆ, ಅದು ಒಳಗಡೆ ಮೂರ್ತಿ ಏನಿದೆ, ಅದು ಯಾವುದೇ ಶಿಲೆಯಿಂದ ಮಾಡಿರೋದಲ್ಲ, ಗಿಡಮೂಲಿಕೆಗಳಿಂದ ಮಾಡಿರುವಂಥ ಒಂದು ದೇವರ ಒಂದು ಮೂರ್ತಿ. ತುಂಬ ಸುಂದರವಾಗಿದೆ. ಒಳಗಡೆ ವಿಡಿಯೋಗ್ರಫಿ ಎಲ್ಲ ಅಲೌಡ್ ಇಲ್ಲ. ಹಾಗೆ ಫೋಟೋಸ್ ನಿಮಗೆ ಇಲ್ಲಿ ತೋರಿಸ್ಬೇಕಲ್ಲ ದೇವಸ್ಥಾನದ್ದು. ಹಾಗೆ ಇಲ್ಲೇ ಬಬಿಯಾ ಅನ್ನುವಂಥ ಒಂದು ಮೊಸಳೆ, ಒಂದು ವೆಜಿಟೇರಿಯನ್ ಮೊಸಳೆ ಅಂತ ತುಂಬ ಫೇಮಸ್ ಆಗಿದೆ ಸದ್ಯದಲ್ಲೇ. ಸದ್ಯದಲ್ಲೇ ತೀರ್ಕೊಂತು. ಸೊ ತುಂಬ ಪ್ರಶಾಂತವಾಗಿದೆ, ಯಾವುದೇ ರೀತಿಯ ಕ್ರೌಡ್ ಏನೂ ಇಲ್ಲ. ಒಂದೆರಡು ಬಟ್ರುಗಳಿದ್ದಾರೆ ಅಷ್ಟೇ. ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಬರೋದಾದರೆ ನಾವು ಮದ್ದೂರಿಂದ ಸ್ವಲ್ಪ ಒಂದು 8-8.5 ಕಿಲೋಮೀಟರ್ ದೂರ ಇದೆ ಅಷ್ಟೇ. ತುಂಬಾ ಸುಂದರವಾಗಿದೆ, ವಿಸಿಟ್ ಮಾಡೋಕೆ ಖಂಡಿತವಾಗಲೂ ಮರಿಬೇಡಿ. ಹಾಗೆ ಇಲ್ಲಿಂದ ದೇವರು ತಿರುವನಂತಪುರಕ್ಕೆ ಹೋದರು, ಅನಂತ ಪದ್ಮನಾಭ ಸ್ವಾಮಿ ಇಲ್ಲಿಂದ ತಿರುವನಂತಪುರಕ್ಕೆ ಹೋದರು ಅಂತ ಹೇಳ್ತಾರೆ. ಹಾಗೆ ಇಲ್ಲೊಂದು ಗುಹೆನೂ ಇದೆ, ಆ ದಾರಿಯಿಂದ ದೇವರು ತಿರುವನಂತಪುರಕ್ಕೆ ಹೋದರು ಅಂತ ಹೇಳ್ತಾರೆ. ತುಂಬ ಸುಂದರವಾಗಿದೆ. ಹಾಗೆ ಇಲ್ಲಿ ಮೊಸಳೆ ಇರುವಾಗ ತುಂಬ ಜನ ಬರ್ತಾಯಿದ್ರು, ಇವಾಗ ಮೊಸಳೆ ತೀರ್ಕೊಂಡಂಥ ಜನ ಸ್ವಲ್ಪ ಕಡಿಮೆ ಆದರು ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ. ಚೆನ್ನಾಗಿದೆ ಜಾಗ, ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಬನ್ನಿ, ವಿಸಿಟ್ ಮಾಡಿ. ವಿಸಿಟ್ ಮಾಡಿದರೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆಯೋಕೆ ಮರಿಬೇಡಿ. ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ತುಂಬ